ಮಂಗಳೂರಿನ ಕುಂಟಿಕಾನದಲ್ಲಿರುವ ಭಾರತ್ ಆಟೋ ಕಾರ್ಸ್ನ ಮಾರುತಿ ಸುಜುಕಿ ಅರೇನಾ ಕಾರ್ ಶೋರೂಂನಲ್ಲಿ ಆಲ್ ನ್ಯೂ ಆಲ್ಟೋ ಕೆ ಟೆನ್ ಕಾರು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತ್ತು. ದೇಶದ ಹೆಸರಾಂತ ಮತ್ತು ಅತಿದೊಡ್ಡ ಕಾರು ತಯಾರಿಕಾ ಕಂಪನಿಯಾದ ಮಾರುತಿ ಸುಜುಕಿ ಭಾರತದಲ್ಲಿ ಹೊಸ ನವೀಕರಣದೊಂದಿಗೆ ಆಲ್ಟೋ ಕೆ ಟೆನ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ನಗರದ ಕುಂಟಿಕಾನದಲ್ಲಿರುವ ಭಾರತ್ ಆಟೋ ಕಾರ್ಸ್ನ ಮಾರುತಿ ಸುಜುಕಿ ಅರೇನಾ ಶೋರೂಂನಲ್ಲಿ ನೂತನ ಕಾರಿನ ಬಿಡುಗಡೆ ಸಮಾರಂಭ ನಡೆಯಿತು. ನೂತನ ಕಾರನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಬಡ ಮಧ್ಯಮ ವರ್ಗದವರಿಗೆ ವಾಹನ ಅತ್ಯಗತ್ಯವಾಗಿದ್ದು ಅವರಿಗಾಗಿಯೇ ಆಲ್ಟೋ ಕೆ ಟೆನ್ ಕಾರನ್ನು ಪರಿಚಯಿಸಿದ್ದಾರೆ. ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಅನುಕೂಲವಾಗುವ ವಾಹನ ಆಲ್ಟೋ ಕಾರ್ ಆಗಿದ್ದು ಇದೀಗ ಹೊಸ ರೂಪದಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಎಂದು ಹೇಳಿ ಸಂಸ್ಥೆಗೆ ಶುಭ ಹಾರೈಸಿದರು. ನಮ್ಮ ದೇಶದ ಪುದರ್ಡ್ ಈ ಸಂಸ್ಥೆ ಭಾರತ್ ಆಟೋ ಕಾರ್ ಅವರ ಇಂಡಿಯಾ ಆಟೋ ಕಾರ್ ಎಂದು ನೀತಿ ಜರಾರು ಆಯ್ಕೆ ಮಾಡಿದ ಭಾರತ್ ಆಟೋ ಕಾರ್ ದೀನ ಈ ಸಂಸ್ಥೆಗೆ ನಮಗೆ ಭಾಷೆದ ಬಗ್ಗೆ ದೇಶದ ಬಗ್ಗೆ ವಿಶೇಷ ಅಭಿಮಾನ ಇತ್ತಿನ ಯಾದೆ ಯಾನಮಲ್ಲ ಕೃತಜ್ಞತೆದ ಸ್ವಲ್ಪ ಈ ಸಂಸ್ಥೆಗೆ ಯಾನ ಸಂದಾನ ಇನ್ನಿತ ದಿನ ಈ ಭಾರತ್ ಆಟೋ ಕಾರ್ಸ್ ಅತ್ರಂದ ಈ ಆಲ್ಟೋ ಪಡಬಲ ಚಿತ್ತಿನ ಒಂಜಿ ವಾಹನ ನಮ್ಮ ಸುರುಕು ಮಾರುತಿ ಪಡಬಲ ಚಿತ್ತನ ಸಂಸ್ಥೆದ ಕುದರತುಲೆ ಮಾರುತಿ ಪಂಡ ಹನುಮಂತ ಎಂದರ್ಥ ಒಂಜಿನೆ ರಟ್ಟನೆ ಇರ್ತದ ಮಾರುತಿರಗಲ ಒಂಜಿ ಉತ್ಕೃಷ್ಟವಾಗಿನ ಶಬ್ದ ಪಂಡ್ಪುಂಡ ಪ್ರಾಣ ಅಂತರ್ಥ ಪ್ರತಿಯೊರೆಗಲ ಪ್ರಾಣವಾಯುಗು ಮಾರುತಿ ಎಂದು ಬಣಪನೆ ಉಚ್ಛ್ವಾಸ ನಿಶ್ವಾಸಗೂ ನಮ್ಮ ಮಾರುತಿ ಎಂದು ಬಣಪನೆ ಇಲ್ಲಿ ಮಾತ ಬಡವೆಂದು ಬತ್ತಿನ ಮಲ್ಲಕ್ಕೆ ಅನುಕೂಲ ಆಗಿನ ಚಿತ್ತಿನ ಪ್ರಾಣ ಸದೃಶವಾಗಿನ ವಾಹನ ಒಂದು ಕೇಂದ್ರ ಅವು ನಮ್ಮ ಮಾರುತಿ ಅನಂತರ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಮಾರುತಿ ಸುಜುಕಿ ಅರೇನಾದ ಎಂಟಿ ಸುಧೀರ್ ಪೈ ಅವರು ಮಾತನಾಡಿ, ಭಾರತದಲ್ಲಿ ಅತಿ ಹೆಚ್ಚು ಗ್ರಾಹಕರು ಖರೀದಿ ಮಾಡುವ ಕಾರು ಮಾರುತಿ ಆಲ್ಟೋ ಕಾರ್ ಆಗಿದೆ. ಇದೀಗ ಆಲ್ಟೋ ಕಾರು ಹೊಸ ರೂಪದೊಂದಿಗೆ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಎಲ್ಲರೂ ಈ ಕಾರಿನ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದು ಹೇಳಿದ್ರು. Like everyone should be affording to buy a car, and this intention was initially started by our late Prime Minister, and then the Suzuki group came into India and started with the car which was the most affordable car, Maruti 800. From then the journey started, and in 2000 the Maruti 800 was discontinued, and later on that was taken by Alto, and today Alto is more than 35 lakhs cars sold in India. It is the highest selling car anywhere sold, I think in the world also, if I'm not wrong. So this is the third generation Alto, which has come to, after two generations from 2000 till date. And this Alto has got more features than before, and more roomier, more comfort. ಈ ವೇಳೆ ರಿಲೇಶನ್ಶಿಪ್ ಮ್ಯಾನೇಜರ್ ರಿತಾ ಕುಕ್ಯಾನ್ ಅವರು ಆಲ್ಟೋ ಕೆ ಟೆನ್ ಕಾರಿನ ವೈಶಿಷ್ಟ್ಯವನ್ನ ವಿವರಿಸಿದ್ರು. ಇನ್ ಇಂಟೀರಿಯರ್ ಯು ಕ್ಯಾನ್ ಸಿ ಇಟ್ ಕಮ್ಸ್ ವಿತ್ 17.78 ಸ್ಮಾರ್ಟ್ ಪ್ಲೇ ಸ್ಟುಡಿಯೋ ವಿತ್ ಸ್ಮಾರ್ಟ್ ಫೋನ್ ನ್ಯಾವಿಗೇಷನ್ ಅಂಡ್ ಇಟ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಆಡಿಯೋ ಕಂಟ್ರೋಲ್ ಆನ್ ಸ್ಟೇರಿಂಗ್
and in first in segment auto K10 comes with 4 speakers and also it has auto gear shift, and in new auto K10 it comes with 15 plus safety features like dual airbag with ABS, EBD and also reverse parking sensors. It has power of 49 at 5500 rpm and torque of 89 newton meter at 3500, and it gives a better mileage of in manual it comes with 24.39 kilometer per liter and in AGS it gives 24.90. ಈ ಸಂದರ್ಭದಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೊನ್ಸ್ವಾಲಿಸ್, ಜನರಲ್ ಮ್ಯಾನೇಜರ್ ವಿಶ್ವಕುಮಾರ್ ಉಪಸ್ಥಿತರಿದ್ದರು. ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ ಮಹೇಂದ್ರ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಯಶವಂತ್ ಪೂಜಾರಿ ಧನ್ಯವಾದವಿದ್ರು. ಹೊಸ ಆಲ್ಟೋ K10 ದೊಡ್ಡ ರೇಡಿಯೇಟರ್ ಗ್ರಿಲ್, ಎತ್ತರಿಸಿದ ಬಾನೆಟ್, ಸಂಯೋಜಿತ ಟರ್ನ್ ಸಿಗ್ನಲ್ಗಳೊಂದಿಗೆ ರೌಂಡ್ ಹೆಡ್ಲೈಟ್ಗಳನ್ನು ಹೊಂದಿದ ಹೊಸ ಆಲ್ಟೋ K10 ಒಂದು ಲೀಟರ್ ಪೆಟ್ರೋಲ್ ಎಂಜಿನ್ ಅನ್ನು ನೀಡಲಿದ್ದು, ಇದು ಗರಿಷ್ಠ 66 BHP ಪವರ್ ಮತ್ತು 89 NM ಗರಿಷ್ಠ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಒತ್ತಡ ಮುಕ್ತ ಮತ್ತು ಸುರಕ್ಷಿತ ಚಾಲನೆಗಾಗಿ ಡ್ಯುಯಲ್ ಏರ್ ಬ್ಯಾಗ್ಗಳನ್ನು ಹೊಂದಿದೆ. ಶರಸಾಲಿಯನ್, ವಿಫೋ ನ್ಯೂಸ್, ಮಂಗಳೂರು.